ಲೋಕಸಭಾ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್ ಗೆಲ್ವಾ ಟಿಕೆಟ್ ಅನ್ನುವ ಕುರಿತು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಟಿಕೆಟ್ ಹಂಚಿಕೆ ಸಂಬಂಧ ಆರ್ಎಸ್ಎಸ್ ಮುಖಂಡರಲ್ಲೇ ಭಿನ್ನ ಮತ ಸ್ಟಾರ್ಟ್ ಆಗಿದೆ. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಬೇಡವಂತ ಕಲ್ಲಡ್ಕ ಪ್ರಭಾಕರ್ ಭಟ್ರು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಯಡಿಯೂರಪ್ಪ ಮನೆಯಲ್ಲಿ ಭೇಟಿಯಾಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತನಾಡಿದ್ದಾರೆ. ಆದರೆ ನಳಿನ್ ಪರ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅವರಿಗೆ ಟಿಕೆಟ್ ಬೇಡ ಅಂತ ಆರ್ಎಸ್ಎಸ್ನ ಮುಖಂಡರು ಹೇಳ್ತಾ ಇದ್ರೆ, ಮಗದೊಂದು ಕಡೆ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕೂಡ ನಳಿನ್ ಕುಮಾರ್ ಕಟೀಲ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ಡಾಕ್ಟರ್ ಸುಧೀರ್ ಹೆಗ್ಡೆ ಅಥವಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೆಸರನ್ನು ಹೈಕಮಾಂಡ್ಗೆ ಶಿಫಾರಸು ಮಾಡಿರುವ ರಾಜ್ಯ ಬಿಜೆಪಿ ನಾಯಕರು. ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಬಿಜೆಪಿ ಅಭ್ಯರ್ಥಿಗಳ ಟಿಕೆಟ್ ಹಂಚಿಕೆ ಮೊದಲ ಪಟ್ಟಿ ನಾಳೆ ಅಂತಿಮವಾಗುವಂತಹ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಲ್ಲಿಂದ ಟಿಕೆಟ್ ಕೊಡೋದು ಬೇಡ ಅನ್ನುವಂತಹ ಕೂಗು ಕೂಡ ಬಿಜೆಪಿ ನಾಯಕರಲ್ಲೇ ಎದ್ದಿದೆ. ಯಾಕಂದ್ರೆ ಎರಡು ಬಾರಿ ಸಂಸದರಾಗಿ ಆಯ್ಕೆ ಆದರೂ ಕೂಡ ಸರಿಯಾಗಿ ಕೆಲಸ ಮಾಡಿಲ್ಲ ನಳಿನ್ ಕುಮಾರ್ ಕಟೀಲ್ ಅವರು. ಸಂಘಟನೆಗೆ ಪೂರಕವಾಗಿ ಅವರು ಕೆಲಸ ಮಾಡಿಲ್ಲ, ಯೋಜನೆಗಳನ್ನ ತರುವಲ್ಲಿ ವಿಫಲಗೊಳಿಸಿದ್ದಾರೆ, ಬಂದಿರುವಂತಹ ಯೋಜನೆಯಲ್ಲಿ ಸರಿಯಾಗಿ ಕೆಲಸವೂ ಕೂಡ ಆಗ್ತಾ ಇಲ್ಲ, ಅರ್ಧಂಬರ್ಧ ಕೆಲಸ ಆಗಿದೆ. ಜೊತೆಗೆ ಸಾಕಷ್ಟು ಟ್ರಾಲ್ಗೆ ಒಳಪಟ್ಟಿರುವಂತಹ ಸಂಸದ ಅನ್ನುವಂತಹ ಹೆಸರು ಕೂಡ ಇವರಿಗಿದೆ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಖಪಾಲ್ ಅವರಿಂದ. ಸುಖಪಾಲ್, ಬಿಜೆಪಿಯ ಮೊದಲ ಪಟ್ಟಿ ನಾಳೆ ಅಂತಿಮವಾಗುವಂತಹ ಚಾನ್ಸಸ್ ಇದೆ, ಮಗದೊಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಈ ಬಾರಿ ಕೈ ಬಿಡಿ ಅಂತ ಹೇಳಿ ಬಿಜೆಪಿ ನಾಯಕರೇ ಹೇಳ್ತಿದ್ದಾರೆ, ಏನಾಗಬಹುದು ಅಂತ ಅನ್ಸುತ್ತೆ? ಹೌದು ಸಭಾ, ಈ ಆರ್ ಎಸ್ ಎಸ್ ನಲ್ಲಿ ಈಗ ಎರಡು ಬಣಗಳಾಗಿರುವಂತದ್ದು ಸಂತೋಷ್ ಜಿ ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು. ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ಯಾವುದೇ ಕಾರಣಕ್ಕೂ ಈ ಬಾರಿ ನಳಿನ್ ಕುಮಾರ್ಗೆ ಟಿಕೆಟ್ ಕೊಡಬಾರ್ದು. ಕಳೆದ ಎರಡು ಅವಧಿಯಲ್ಲಿ 10 ವರ್ಷಗಳ ಕಾಲ ಸಂಸದರಾಗಿದ್ರು, ಈ ಜಿಲ್ಲೆಗೆ ಬೇಕಾಗಿ ಏನು ಕೆಲಸಗಳನ್ನ ಮಾಡಿಲ್ಲ ಅನ್ನುವಂತ ಆರೋಪವನ್ನ ನೇರವಾಗಿ ಕರ್ನಾಟಕ ಪ್ರಭಾಕರ್ ಭಟ್ರ ಅವರೇ ರಾಜ್ಯದ ಅಧ್ಯಕ್ಷರಾಗಿರುವಂತ ಯಡಿಯೂರಪ್ಪನವರ ಮುಂದಿಟ್ಟಿದ್ದಾರೆ. ಇದರ ನಡುವೆ ಸಂತೋಷ್ ಜಿ ಅವರು ನಳಿನನ್ನ ಮುಂದುವರಿಸಲೇಬೇಕು, ಅವರಿಗೆ ಟಿಕೆಟ್ ಸಿಗ್ಲೇಬೇಕು ಅನ್ನುವಂತ ಪ್ರಯತ್ನಗಳನ್ನ ರಾಷ್ಟ್ರೀಯ ಮಟ್ಟದಲ್ಲೂ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವರು ಎರಡು ಬೇರೆ ಹೆಸರುಗಳನ್ನು ಸಹ ಕೊಟ್ಟಿರುವಂತದ್ದು, ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತೆ ಸುಧೀರ್ ಹೆಗ್ಡೆ, ಡಾಕ್ಟರ್ ಸುಧೀರ್ ಹೆಗ್ಡೆ ಅವರನ್ನ. ಹಾಗಾಗಿ ತುಂಬಾನೇ ಫೈಟ್ ಆಗಿರುವಂತದ್ದು. ಹಾಲಿ ಸಂಸದರಿಗೆ ಎಲ್ರಿಗೂ ಟಿಕೆಟ್ ಗಳನ್ನ ಕೊಡ್ತೇನೆ ಅಂತ ಈಗಾಗ್ಲೇ ಯಡಿಯೂರಪ್ಪನವರು ಹೇಳಿದ್ರು. ಈ ಕ್ಷೇತ್ರದಲ್ಲಿ ಈಗ ಅವರು ಗೊಂದಲಕ್ಕೀಡಾಗಿರುವಂತದ್ದು, ಯಾವುದೇ ಕಾರಣಕ್ಕೂ ನಳಿನ್ ಕುಮಾರ್ಗೆ ಮತ್ತೊಂದ್ಸ ಬಾರಿ ಟಿಕೆಟ್ ಕೊಡಬಾರ್ದು ಅನ್ನುವಂತ ಒತ್ತಡಗಳು ಯಡಿಯೂರಪ್ಪನ ಮೇಲೆ ಇರುವಂತದ್ದು, ಇದನ್ನ ಹೈಕಮಾಂಡ್ನ ಗಮನಕ್ಕೂ ತಂದಿದ್ದಾರೆ. ಹಾಗಾಗಿ ನಾಳೆ ಫೈನಲ್ ಆಗಿರುವಂತ ಲಿಸ್ಟ್ ಅಲ್ಲಿ ನಳಿನದ ಹೆಸರು ಇರುತ್ತಾ ಇಲ್ವಾ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಆಗಿರುವಂತದ್ದು. ಓಕೆ ಸುಪಾಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಎಲ್ಲಿಂದ ಸ್ಪರ್ಧಿಸೋದು ಅಂತ ಹೇಳಿ ದೊಡ್ಡ ಗೌಡರಿಗೆ ಗೊಂದಲವೋ ಗೊಂದಲ.
ಹಾಸನವನ್ನ ಮೊಮ್ಮಗ ಪ್ರಜ್ವಲ್ಗೆ ಬಿಟ್ಟು ಕೊಟ್ಟಿದ್ದಾಗಿದೆ. ಹಾಗಾದ್ರೆ ನಾನು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಗೊಂದಲ ದೇವೇಗೌಡರಲ್ಲಿ ಇದೆ. ಬೆಂಗಳೂರು ಉತ್ತರದಿಂದ ನಿಲ್ಬೇಕಾ ಅಥವಾ ತುಮಕೂರಿನಿಂದ ಕಣಕ್ಕಿಳಿಯಬೇಕಾ ಅನ್ನುವಂತಹ ಗೊಂದಲ ಇದೆ. ಈ ಕುರಿತಂತೆ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಕುಮಾರಸ್ವಾಮಿ ರೇವಣ್ಣ ಜೊತೆ ಚರ್ಚೆಯನ್ನ ನಡೆಸಿದ್ದಾರಂತೆ. ಬೆಂಗಳೂರು ಉತ್ತರದಲ್ಲಿ ನಿಂತರೆ ತುಮಕೂರನ್ನ ಕಾಂಗ್ರೆಸ್ಗೆ ಬಿಟ್ಟು ಕೊಡುವ ಬಗ್ಗೆಯೂ ಆಲೋಚನೆಯನ್ನ ಮಾಡಿದ್ದಾರಂತೆ. ತುಮಕೂರು ಕ್ಷೇತ್ರದಲ್ಲಿ ಸಾಕಷ್ಟು ಪರ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ವಿರೋಧನೆ ಕೂಡ ಜಾಸ್ತಿ ಆಗಿದೆ, ಯಾಕಂದ್ರೆ ಸಿಟ್ಟಿಂಗ್ ಎಂಪಿ ಅಲ್ಲಿ ಇರೋದ್ರಿಂದ, ಕಾಂಗ್ರೆಸ್ನವರು ಇರೋದ್ರಿಂದ. ಸೊ ಆ ಕ್ಷೇತ್ರವನ್ನ ನಾವು ಹೇಗೆ ಬಿಟ್ಕೊಡಲು ಸಾಧ್ಯ ಅಂತ ಅಲ್ಲಿನ ಕಾರ್ಯಕರ್ತರು ಕೂಡ ಧ್ವನಿ ಗುಡಿಸ್ತಾ ಇದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ದೇವೇಗೌಡರು ಹಾಸನವನ್ನ ಮೊಮ್ಮಕ್ಕಳಿಗೆ ಬಿಟ್ಟು ಕೊಟ್ಟಿದ್ದಾಗಿದೆ. ಇವಾಗ ತಾನು ಎಲ್ಲಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ಗೊಂದಲ. ಬೆಂಗಳೂರು ಉತ್ತರದಿಂದ ಫೈನಲ್ ಆಗಬಹುದಾ ಅಥವಾ ತುಮಕೂರಿಂದ ಫೈನಲ್ ಆಗಬಹುದಾ? ಈಗ ದೇವೇಗೌಡರ ಮುಂದಿರುವಂತದ್ದು ಗೊಂದಲವಾಗಿರುವಂತದ್ದು, ಯಾಕಂತಂದ್ರೆ ತುಮಕೂರು ಹಾಗೆ ಬೆಂಗಳೂರು ಉತ್ತರ ಕ್ಷೇತ್ರ ಜೆಡಿಎಸ್ ನ ಪಾಲಾಗಿದೆ. ಹಾಗಾಗಿ ಯಾವ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡಬೇಕಂತಹ ಗೊಂದಲ ದೇವೇಗೌಡರಲ್ಲಿ ಮುಂದುವರೆದಿದೆ. ಹಾಗಾಗಿನೇ ರಾತ್ರಿ ಮಧ್ಯರಾತ್ರಿ 3 ಗಂಟೆವರೆಗೂ ಕೂಡ ಸಿಎಂ ಕುಮಾರಸ್ವಾಮಿ, ರೇವಣ್ಣ ಹಾಗೆ ದೇವೇಗೌಡರು 3 ಜನರು ಕೂಡ ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಇನ್ನೂ ಕೂಡ ಯಾವ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡ್ಬೇಕು ಅನ್ನುವಂತಹ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಂಡಿಲ್ಲ. ಒಂದ್ ವೇಳೆ ಬೆಂಗಳೂರು ಉತ್ತರದಲ್ಲಿ ನಿಂತ್ಕೊಳ್ಳೋದಾದ್ರೆ ಕೇವಲ 2 JDS ಶಾಸಕರು ಇರುವಂತದ್ದು, ಉಳಿಕೆ ಇರುವಂತದ್ದು ಕಾಂಗ್ರೆಸ್ ಶಾಸಕರು. ಅವರೇನಾದ್ರೂ ಉಲ್ಟಾ ಹೊಡೆದ್ರೆ ಒಂದ್ ವೇಳೆ ನಮ್ಗೆ ಸಮಸ್ಯೆ ಆಗ್ಬೋದು ಅನ್ನುವಂತಹ ಒಂದು ಆತಂಕದಲ್ಲಿ ದೇವೇಗೌಡರು ಇದ್ದಾರೆ. ಅದೇ ರೀತಿಯಾಗಿ ತುಮಕೂರಿನಲ್ಲಿ ಅಲ್ಲಿ ಬಹುತೇಕ JDS ನ ಸದಸ್ಯರು ಇದ್ದಾರೆ. ಆದ್ರೆ ಆ ತುಮಕೂರಲ್ಲಿ ಯಾವ ರೀತಿಯಾಗಿ ವಿದ್ಯಮಾನಗಳು ಆಗ್ಬೋದು ಅನ್ನುವಂತಹ ಗೊಂದಲ ಕೂಡ, ಹೀಗಾಗಿನೇ 2 ಕ್ಷೇತ್ರದಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತಹ ಗೊಂದಲದಲ್ಲಿ ದೇವೇಗೌಡರು ಇರುವಂತದ್ದು ಸಭಾ. ಓಕೆ, ಸದ್ಯಕ್ಕೆ ನಾವು ನೋಡಿದ್ರೆ ಬೆಂಗಳೂರು ಉತ್ತರದಿಂದ ತುಮಕೂರಲ್ಲಿ ಸ್ಪರ್ಧೆ ಮಾಡೋದು ಸಾಕಷ್ಟು ಗೊಂದಲಮಯವಾಗಿದೆ. ಯಾಕಂದ್ರೆ ಅಲ್ಲಿ ಸಿಟ್ಟಿಂಗ್ ಎಂಪಿ ಮುದ್ದ ಹನುಮೇಗೌಡ ಇರೋದ್ರಿಂದ ತಳಮಟ್ಟದ ಕಾರ್ಯಕರ್ತರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ದೇವೇಗೌಡರಿಗೆ ಸೋಲಿಸ್ತೀವಿ ಅಂತ ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಶ್ರೀನಿವಾಸ್, ಇದಕ್ಕೇನ್ ಹೇಳ್ತೀರಾ? ಖಂಡಿತವಾಗ್ಲೂ ಆ ಒಂದು ಹಿನ್ನೆಲೆಯಲ್ಲಿ ಸಭೆ ಈಗ ಗೊಂದಲದಲ್ಲಿರುವಂತದ್ದು. ಬೆಂಗಳೂರು ಉತ್ತರ ಬರೋದಾದ್ರೆ ಈಗಾಗಲೇ ಹೇಳಿದಾಗ 2 ಕ್ಷೇತ್ರದಲ್ಲಿ ಮಾತ್ರ ಅಲ್ಲಿ JDS ಇರುವಂತದ್ದು, ಇನ್ನು 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇದೆ, 1 ಕ್ಷೇತ್ರದಲ್ಲಿ ಬಿಜೆಪಿ ಇದೆ. ಕಾಂಗ್ರೆಸ್ ಅಲ್ಲಿ ಈಗಾಗಲೇ ನಿನ್ನೆ ಸಿದ್ದರಾಮಯ್ಯವರನ್ನ ಭೇಟಿಯಾಗಿ ನಮ್ಮ ಬೇಡಿಕೆಗಳನ್ನ ಮೊದಲು ಈಡೇರಿಸ್ಬೇಕು, ಅದಾದ ನಂತರ ನಾವು JDS ಅಭ್ಯರ್ಥಿಗೆ ಬೆಂಬಲ ನೀಡುವಂತ ಕುರಿತು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ತುಮಕೂರು ವಿಚಾರಕ್ಕೆ ಬರೋದಾದ್ರೆ ನೀವು ಹೇಳಿದ್ದು ಕರೆಕ್ಟ್, ಈಗಾಗಲೇ ಸಿಟ್ಟಿಂಗ್ ಎಂಪಿ ಅಲ್ಲಿ ಮುದ್ದನ್ನೇಗೌಡ ಕಾಂಗ್ರೆಸ್ನವರು ಇರೋದ್ರಿಂದ ಸಹಜವಾಗಿ ಅವರು ಯಾವುದೇ ರೀತಿಯಾದ ವಿರೋಧಗಳನ್ನ ಕಟ್ಕೊಂಡಿಲ್ಲ, ಕ್ಷೇತ್ರದ ಅಭಿವೃದ್ಧಿಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಕಾಂಗ್ರೆಸ್ಗೆ ನಾವು ಬೆಂಬಲ ಕೊಡಬೇಕಾಗ್ತದೆ ಅನ್ನುವಂತಹ ಚಿಂತನೆಯಲ್ಲಿ ಇರುವಂತದ್ರಿಂದ ದೇವೇಗೌಡರಿಗೆ ಸಹಜವಾಗಿ ಆತಂಕ ಇರೋದ್ರಿಂದ ಈ ಒಂದು ಗೊಂದಲಕ್ಕೆ ಕಾರಣವಾಗಿರುವಂತದ್ದು. ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.